ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪ್ರೇಮ ಅವರು, ಚಂದನ್ ಶೆಟ್ಟಿ ಅವರ ತಾಯಿ, ಹಾಗೆ ಪರಮೇಶ್ ಅವರು, ನಿಮ್ಮ ಮಗ ಇವತ್ತು ಮಾತಾಡಿದ್ರೆ ರ್ಯಾಪರು ಗೀಪರು ಅಂತ, ಚಿಕ್ಕವನಿದ್ದಾಗ ಚಾಕ್ಲೇಟ್ ತಿನ್ಸದ್ ಬಿಟ್ಟು ಬರೀ ರ್ಯಾಪರ್ ತಿನ್ಸಿದ್ರ ಅಂತ. ಹಂಗೇನಿಲ್ಲ ಮತ್ತೆ. ಸೊ ಇವತ್ತು ನೋಡಿ, ನಿಮ್ಗೆ ಅಪ್ಪ ಅಮ್ಮನಾಗಿ ಎಲ್ರಿಗೂ ಒಂದ್ ಕನ್ಸಿರತ್ತಲ್ಲ, ನನ್ ಮಗ ಹಿಂಗಾಗ್ಬೇಕು ಹಂಗಾಗ್ಬೇಕಂತ. ನಿಮ್ಮ ಮಗ ಹೆಂಗಾಗ್ಬೇಕು ಅಂತ ಅನ್ಸಿದ್ ನಿಮಗೆ ಚಿಕ್ಕವರಿದ್ದಾಗ? ನನ್ ಖಂಡಿತ ಈ ಸ್ಥಾನಕ್ ಬಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಬೇಸಿಕಲಿ ನಾನು ಹಾಡ್ತಾ ಇದ್ದೆ. ನಾನು ಹಾಸನ್ ಡಿಸ್ಟಿಕ್ ಶಾಂತಿ ಗ್ರಾಮ ನನ್ನೂರು, ಹಳ್ಳಿಯವಳು. ನಮ್ಮ ತಾಯಿ ಜಾನಪದ ಗೀತೆ ದೇವರ ನಾಮ ಅದನ್ನ ನಮ್ಮ ಕಲಿಸ್ತಾ ಇದ್ರು, ಅದನ್ನ ಹಾಡ್ತಾ ಇದ್ದೆ. ಬಟ್ ಅವನು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಖಂಡಿತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಾಗೋ ಹೊತ್ತಿಗೆ ಊರಿಗೆ ಗೊತ್ತಾಗೋದು. ಪಿ ಯು ಸಿ ಇಂದ ಅವನು ಸ್ಟಾರ್ಟ್ ಮಾಡ್ಕೊಂಡ. ಆದ್ರೆ ಮಾಡಿದಾಗ ನಾನು ನಮ್ಮ ಮನೆಯವರು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಫಸ್ಟ್ ಚಿರು ಅವರ ಮನೆಯಲ್ಲಿ ಕೊಟ್ಟಿದ್ದೆ ಸ್ಥಳ. ಚಿರು, ನೀವು ಹಿಂಗೆ ಚಿರಪರಿಚಿತರು, ಹೊಡಿರಿ ಚಪ್ಪಾಡಿ ಚಿರು ಅವರಿಗೆ. ಸ್ಟಾರ್ಟ್ ಮಾಡ್ದ ಅದನ್ನ, ಡಿಗ್ರಿನಲ್ಲಿ ಕ್ಯಾರಿ ಮಾಡ್ತಾ ಹೋದ. ಅವನು ಆಲ್ಬಮ್ ಸಾಂಗ್ ಮಾಡ್ದ, ಅವ್ನು ತತ್ಸಮ ಅಂತ ಆಲ್ಬಮ್ ಸಾಂಗ್ ಮಾಡ್ದ. ಅದನ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ಇರುವಾಗ ಚಿರು ಅವ್ರ ಮನೆಯಲ್ಲಿ ಅವರ ಅಜ್ಜಿ ಇಲ್ಲ, ಅದನ್ನ ಉಪೇಕ್ಷೆನೇ ಇಲ್ಲ ಅದನ್ನ ಮಾತಾಡೋದ್ರಲ್ಲಿ. ಇವತ್ತು ನಿನ್ನೆ ಸಹ ಬಿಗ್ ಬಾಸ್ ಮನೆಯಲ್ಲಿ ಚಂದನ್ ಮಾತಾಡ್ತಾ ಇದ್ದ, ಯಾರ ನೆಲೆ ಕೊಟ್ರು ನನಗೆ, ಎಲ್ಲಿದ್ದೆ, ಏನ್ ಮಾಡ್ದೆ ಅಂತ ಪ್ರತಿಯೊಂದು ನೆನೆಸ್ಕೊತಾನೆ. ಅವ್ರ ಫ್ಯಾಮಿಲಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಕ್ಕೆ ಈ ಸ್ಟೇಜ್ ಅಲ್ಲಿ ಆಸೆ ಇರುತ್ತೆ. ದೇವರು ಆಯಸ್ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಈ ಸ್ಟೇಜ್ ಅಲ್ಲಿ ಕೇಳ್ಕೊತಾ ಇದೀನಿ. ಈ ಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನ ಕೊಟ್ಟಿದ್ದಕ್ಕೆ ಸೀಸರ್ ತಂಡಕ್ಕೆ. ಬರೀ ಇವಾಗ ನಿಮ್ ಮಗ ಹಾಡಿನ ಹಾಡು ನಿಮ್ ಕೈನಲ್ಲಿ ಹಾಡ್ಸೋಣ ಹಾಡಿ. ಇವಾಗ ಮೂರೇ ಮೂರು ಬೆಂಗಳೂರು ಹಳ್ಳಿ ಅಂಕಲ್ ತುಂಬಾ ಕೀ ಕೊಡ್ತಾ ಇದ್ರೆ ಇಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಕೂರಿ, ಎಂಜಾಯ್ ಮಾಡಿ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ್ದೇ ಅಪ್ಡೇಟ್ಸ್ ಬಗ್ಗೆ ಆದ್ರೂ ನಮ್ಮ KFI ಯೂಟ್ಯೂಬ್ ಚಾನಲ್, ನಮ್ಮ KFI ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.